ಮೂರನೇ ಅಲೆ ತಡೆಗೆ ತಜ್ಞರ ಸಮಿತಿ ವರದಿಯನ್ನ ಸಲ್ಲಿಕೆ ಮಾಡಿದೆ. ಸಿಎಂ ಬಿಎಸ್ವೈ ಗೆ ವರದಿಯನ್ನ ಸಲ್ಲಿಸಿದ್ದಾರೆ ತಜ್ಞರ ಸಮಿತಿಯವರು. ಗೃಹ ಕಚೇರಿ ಕೃಷ್ಣಾದಲ್ಲಿ ವರದಿಯನ್ನ ಸಲ್ಲಿಸಿದೆ ಸಮಿತಿ. ಡಾಕ್ಟರ್ ದೇವೇಶ್ ಶೆಟ್ಟಿ ಅವರ ನೇತೃತ್ವದ ಸಮಿತಿ ವರದಿಯನ್ನ ಸಲ್ಲಿಸಿರುವಂತದ್ದು. ಒಂದು ಮೂರನೇ ಅಲೆ ತಡೆಯುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಪ್ಲಾನ್ ಅನ್ನು ಮಾಡ್ಕೊಳ್ಳಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಡಾಕ್ಟರ್ ದೇವೇಶ್ ಶೆಟ್ಟಿ ಅವರ ನೇತೃತ್ವದ ಒಂದು ಟಾಸ್ಕ್ ಫೋರ್ಸ್ ಅನ್ನು ರೆಡಿ ಮಾಡಿತ್ತು. ಅವರಿಗೆ ಆಲ್ರೆಡಿ ಎಲ್ಲಾ ರೀತಿಯಾದಂತ ಮಾಹಿತಿಯನ್ನು ಸಂಗ್ರಹಿಸಿ ಯಾವ ರೀತಿಯಾಗಿ ಸಜೆಷನ್ ಅನ್ನು ಕೊಡಬಹುದು, ಸಲಹೆಯನ್ನು ಕೊಡಬಹುದು, ಅದರ ಬಗ್ಗೆ ವರದಿಯನ್ನು ರೆಡಿ ಮಾಡಿಕೊಂಡು ಈಗ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಚಿವ ಸುಧಾಕರ್ ಅವರು ಹಾಗೆ ಗೃಹ ಸಚಿವರಾಗಿರುವಂತ ಬಸವರಾಜ ಬೊಮ್ಮಾಯಿ ಅವರ ಉಪಸ್ಥಿತಿ ಕೂಡ ಇತ್ತು. ಮೂರನೇ ಅಲೆಗೆ ಕೈಗೊಳ್ಳಬೇಕಾಗಿರುವಂತ ಮುಂಜಾಗ್ರತಾ ಕ್ರಮಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ವರದಿಯನ್ನು ಸಲ್ಲಿಸಲಾಗಿದೆ. ಶಾಲೆ ಆರಂಭದ ಬಗ್ಗೆಯೂ ಕೂಡ ವರದಿಯಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ಮಕ್ಕಳ ಸುರಕ್ಷತೆಗೆ ಕೈಗೊಳ್ಳಬೇಕಾದಂತಹ ಕ್ರಮಗಳಾಗಿರ್ಬೋದು ತಜ್ಞರ ಸಮಿತಿ ಈ ಒಂದು ವರದಿಯನ್ನ ಸಲ್ಲಿಕೆ ಮಾಡಿದೆ. ಏನೇನೆಲ್ಲ ಮಾಡಬಹುದು, ಮೂರನೇ ಅಲೆಯಲ್ಲಿ ಯಾವ ರೀತಿಯಾಗಿ ಸಂಕಷ್ಟ ಎದುರಾಗಬಹುದು, ಆ ಸಂಕಷ್ಟದಿಂದ ಪಾರಾಗಬೇಕು ಅಂದ್ರೆ ಸರ್ಕಾರ ಯಾವ ರೀತಿಯಾಗಿ ಒಂದು ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಲಾಗಿದೆ. ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಕೃಷ್ಣ, ದೇವಿಶೆಟ್ಟಿ ಅವರ ನೇತೃತ್ವದ ತಂಡ ವರದಿಯನ್ನ ಸಲ್ಲಿಸಿರುವಂತದ್ದು, ಹೆಚ್ಚಿನ ಅಪ್ಡೇಟ್ಸ್ ಏನ್ ಲಭ್ಯವಾಗ್ತಾ ಇದೆ ಪೃಥ್ವಿರಾಜ್? ಈಗ ತಾನೇ ಏನೋ ತಜ್ಞರ ಸಮಿತಿ ಏನಿದೆ ಅದು ಈಗ ಒಂದು ವರದಿಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಮೂರನೇ ಅಲೆಗೆ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಒಂದು ಏನ್ ತಜ್ಞರ ಸಮಿತಿಯನ್ನು ರಚನೆ ಮಾಡಿತ್ತು. ಈಗ ತಜ್ಞರ ಸಮಿತಿ ಎಲ್ಲಾ ಅದ್ರ ಬಗ್ಗೆ ಚರ್ಚೆ ಮಾಡಿ ಏನೆಲ್ಲ ಸಲಹೆಗಳನ್ನ ಕೊಡಬಹುದು ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನು ರೆಡಿ ಮಾಡ್ಕೊಂಡಿದ್ದು. ಅದನ್ನ ಅಂತಿಮವಾಗಿ ಈಗ ಸರ್ಕಾರಕ್ಕೆ ಸಲ್ಲಿಕೆಯನ್ನ ಮಾಡಿರುವಂತದ್ದು. ಈಗ ಸದ್ಯಕ್ಕೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮತ್ತೆ ಸಂಬಂಧಪಟ್ಟಂತ ಸಚಿವರುಗಳು, ಹಿರಿಯ ಸಚಿವರುಗಳು ಮತ್ತೆ ತಜ್ಞರ ಸಮಿತಿ ವೈದ್ಯರು ಏನಿದ್ರೆ ಅವರೆಲ್ಲರೂ ಕೂಡ ಈಗ ಕುಳಿತುಕೊಂಡು ಚರ್ಚೆಯನ್ನ ಮಾಡ್ತಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಏನೆಲ್ಲ ತಜ್ಞರು ವರದಿಯನ್ನ ಕೊಟ್ಟಿದ್ದಾರೆ, ವರದಿಯಲ್ಲಿರತಕ್ಕಂಥ ಅಂಶಗಳೇನು ಮತ್ತೆ ಆ ಅಂಶಗಳನ್ನ ಜಾರಿ ಮಾಡುವಂತ ನಿಟ್ಟಿನಲ್ಲಿ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಬೇಕು ಅನ್ನೋದ್ರ ಬಗ್ಗೆ ತಜ್ಞರು ತಜ್ಞ ವೈದ್ಯರು ಏನಿದ್ರೆ ಅವರು ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಡುವ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಮೂರನೇ ಅಲೆ ಟಾರ್ಗೆಟ್ ಆಗಿರುವಂತದ್ದೇ ಮಕ್ಕಳು. ಈಗ ಮಕ್ಕಳಿಗೆ ಸುರಕ್ಷತೆ ದೃಷ್ಟಿಯಿಂದ ಯಾವೆಲ್ಲ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಸಲಹೆಗಳನ್ನ ಅವ್ರು ರೆಡಿ ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ನಾವು ಆವಾಗಲಿಂದ ಹೇಳಿದಂಗೆನೆ ಏನು ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಮಕ್ಕಳ ವಿಶೇಷ ವಾರ್ಡ್ ಆಗಿರ್ಬೋದು, ಅಲ್ಲಿ ವೆಂಟಿಲೇಟರ್ ಆಗಿರ್ಬೋದು, ಆಕ್ಸಿಜನ್ ಬೆಡ್ ವ್ಯವಸ್ಥೆ ಆಗಿರ್ಬೋದು ಮತ್ತೆ ICU ಬೆಡ್ ಆಗಿರ್ಬೋದು, ಹೀಗೆ ಮತ್ತೆ ಪ್ರಮುಖವಾಗಿ ತರಬೇತಿ ವೈದ್ಯರು ಅತಿ ಹೆಚ್ಚು ದೊಡ್ಡ ಮಟ್ಟದಲ್ಲಿರಬೇಕು, ಅದ್ರ ಜೊತೆಗೆ ತರಬೇತಿ ಹೊಂದಿರತಕ್ಕಂಥ ವೈದ್ಯರಾಗಿರ್ಬೋದು. ಹೀಗೆ ಹಲವು ಸಲಹೆಗಳನ್ನೇನು ರೆಡಿ ಮಾಡ್ಕೊಂಡು ಅದನ್ನ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಡುವ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳೇ ಅಧಿಕೃತವಾಗಿ ಇದ್ರ ಬಗ್ಗೆ ಮಾತನಾಡಿದ್ದಾರೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಕೃಷ್ಣ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೆಟ್ವರ್ಕ್ 18 ಮತ್ತು ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ಸಂಜೀವಿನಿ ಗಾಡಿ ಭಾರತದ ಕೊರೋನಾ ಬಾಧಿತ ಜಿಲ್ಲೆಗಳಲ್ಲಿ ರೌಂಡ್ಸ್ ಮಾಡ್ತಾ ಇದೆ. ಕೋವಿಡ್ ಲಸಿಕೆಯ ಬಗ್ಗೆ ಜನರಲ್ಲಿ ಜಾಗೃತಿಯನ್ನ ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಇವತ್ತು ನಮ್ಮ ಸಂಜೀವಿನಿ ಗಾಡಿ ಎಲ್ಲೆಲ್ಲಿ ಸಂಚರಿಸಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದೀವಿ. ಎಷ್ಟು ಜನರನ್ನ ರೀಚ್ ಮಾಡಿದೆ ಅನ್ನೋದ್ರ ಬಗ್ಗೆ ಈ ಪ್ರಮುಖವಾಗಿ ಕೊರೋನಾ ಬಾಧಿತ ಜಿಲ್ಲೆಗಳು ಅಂದ್ರೆ ಅಮೃತಸರ್, ಇಂದೋರ್, ನಾಸಿಕ್, ಗುಂಟೂರು ಮತ್ತೆ ದಕ್ಷಿಣ ಕನ್ನಡ, ಈ ಪ್ರಮುಖ 5 ಜಿಲ್ಲೆಗಳಲ್ಲಿ ಇದುವರೆಗೂ ನಮ್ಮ ಸಂಜೀವಿನಿ ಗಾಡಿ ಸಂಚಾರವನ್ನ ಮಾಡಿದೆ. ಟೋಟಲ್ ಆಗಿ ಸಾಕಷ್ಟು ಹಳ್ಳಿಗಳನ್ನ ತಲುಪಿರುವಂತದ್ದು. ಆ ನಂಬರ್ 266 ಹಳ್ಳಿಗಳನ್ನ ಇದುವರೆಗೂ ಕವರ್ ಮಾಡಿದೆ. 124,800 ಜನರನ್ನ ರೀಚ್ ಮಾಡಿ ಜಾಗೃತಿಯನ್ನ ಮೂಡಿಸುವಂತ ಕೆಲಸವನ್ನು ಮಾಡಿದೆ. ನೆಟ್ವರ್ಕ್ 18 ಮತ್ತು ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ಲಸಿಕೆ ಜಾಗೃತಿ ಅಭಿಯಾನ ದೇಶದಾದ್ಯಂತ ನಡೀತಾ ಇದೆ. ಕೊರೋನಾ ಲಸಿಕೆ ಬಗ್ಗೆ ಭಯ ಬೇಡ, ವದಂತಿಗಳನ್ನ ನಂಬಬೇಡಿ, ಲಸಿಕೆಯ ಮಹತ್ವ ತಿಳಿಸುವಂತ ಉದ್ದೇಶ ನಮ್ಮದು. ಅದಕ್ಕಾಗಿನೇ ಜೀವನಕ್ಕೆ ಒಂದು ಡೋಸ್ ಸಂಜೀವಿನಿ ಹೆಸರಲ್ಲಿ COVID-19 ವಿರುದ್ಧ ಜಾಗೃತಿಯನ್ನು ಮೂಡಿಸ್ತಾ ಇದೆ. ಇದು ನೆಟ್ವರ್ಕ್ 18 ಮತ್ತು ಫೆಡರಲ್ ಬ್ಯಾಂಕ್ ಸಹಯೋಗದ ಸಂಜೀವಿನಿ ಅಭಿಯಾನದ ಧ್ಯೇಯಗೀತೆ ಕೂಡ. ಇವಿಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನಾನು ಪೃಥ್ವಿರಾಜ್ ಹಾರ್ನಳ್ಳಿ. ನ್ಯೂಸ್ ಮುಗಿತು, ನಾನು ಕೂಡ ಸ್ಟುಡಿಯೋಯಿಂದ ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ಹೀಗಾಗಿ ಈ ಮಾಸ್ಕ್ ಅನ್ನ ಧರಿಸ್ತಾ ಇದ್ದೀನಿ. ಪ್ರತಿಯೊಬ್ಬರು ಕೂಡ ಅಷ್ಟೇ, ಮನೆಯಿಂದ ಹೊರಬಂದಂತಹ ಸಂದರ್ಭದಲ್ಲಿ ಸರಿಯಾಗಿ ಮಾಸ್ಕ್ ಅನ್ನ ಧರಿಸಿ ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮೈಂಟೈನ್ ಮಾಡಿ ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಳಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು ಮೊದಲ ದಿನದಿಂದಲೇ ಪರಿಣಾಮಕಾರಿ.